ಜೈ ಹಿಂದ್ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿವೆ ಈಗಾಗಲೇ ಸೊ ಈ ಅಪ್ಲಿಕೇಶನ್ಸ್ ಹೇಗೆ ತುಂಬಬೇಕು ಸೊ ಸ್ಟೆಪ್ ಬೈ ಸ್ಟೆಪ್ ಇರುವಂತದ್ದು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಅದರ ಜೊತೆಗೆ ಈ ಎಸ್ ಎಸ್ ಸಿ ಜಿ ಡಿಗೆ ಬರುವಂತಹ ಏನು ಆರರಿಂದ ಏಳು ಪೋಸ್ಟ್ಗಳಿದ್ದಾವೆ ಅದರ ಪ್ರಿಫರೆನ್ಸ್ ಇರ್ತಕ್ಕಂಥದ್ದು ಹೇಗೆ ಕೊಡಬೇಕು ಯಾವೆಲ್ಲ ಕೊಡಬೇಕು ಯಾವುದು ಕೊಟ್ಟರೆ ಒಳ್ಳೆಯದಾಗತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನ ಮಾಡೋಣ ಸೊ ಅಪ್ಲಿಕೇಶನ್ ಇರ್ತಕ್ಕಂಥದ್ದು ರಿಜೆಕ್ಟ್ ಆಗದ ಹಾಗೆ ತುಂಬಬೇಕಾಗತ್ತೆ ಸೊ ಒಂದ್ ಸ್ವಲ್ಪ ನೀವು ಮಿಸ್ಟೇಕ್ ಮಾಡಿದ್ರೆ ಈ ಅಪ್ಲಿಕೇಶನ್ ಇರುವಂತಜೆಕ್ಟ್ ಆಗುವಂತ ಇರ್ತವೆ ಸೊ ಹಾಗಾಗಿ ಅಪ್ಲಿಕೇಶನ್ ತುಂಬೋದಕ್ಕಿಂತ ಮುಂಚೆ ಹೇಗೆ ಅಪ್ಲಿಕೇಶನ್ ತುಂಬಬೇಕು ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನ ಮಾಡೋಣ ಪ್ರತಿ ಒಂದು ನಾನು ಸ್ಟೆಪ್ ಬೈ ಸ್ಟೆಪ್ ಇರ್ತಕ್ಕಂಥದ್ದು ಇದರಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ಅದ್ರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದ್ರ ಜೊತೆಗೆ ಬೆಲ್ ಕ್ಲಿಕ್ ಮಾಡಿ ರೀತಿಯಾದಂತಹ ನೋಟಿಫಿಕೇಶನ್ ಪಡೆಯಲು ಸೊ ಈ ಅಪ್ಲಿಕೇಶನ್ ನೋಡೋದಕ್ಕಿಂತ ಮುಂಚೆ ಎಸ್ ಎಸ್ ಸಿ ಜಿ ಯಾರೆಲ್ಲ ತಯಾರಿಯನ್ನ ನಡೆಸ್ತಾ ಇದರ ಅವರಿಗೆ ಈಜಿ ಕ್ಲಾಸಸ್ ಕರ್ನಾಟಕ ಆಪ್ ಲ್ಲಿ ಕ್ರಾಂತಿವೀರ ಬ್ಯಾಚ್ ಅನ್ನುವಂಥದ್ದು ಸ್ಟಾರ್ಟ್ ಆಗಿದೆ ಈಗಾಗಲೇ ಸೊ ಇದರ ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ಗಳು ನಿಮಗೆ ಅವೈಲೇಬಲ್ ಆಗ್ತವೆ ಇದರಲ್ಲಿ ನಿಮಗೆ ಜಿ ಕೆ ಜಿ ಎಸ್ ಎಲ್ಲ ಕ್ಲಾಸಸ್ಸು ಇಂಗ್ಲೀಷು ಮ್ಯಾಥ್ಸು ರೀಸ್ನಿಂಗು ಜಿ ಕೆ ಲೈವ್ ಕ್ಲಾಸಸ್ಗಳು ಕೂಡ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಸ್ಟಾರ್ಟ್ ಆಗಿವೆ ಇದರಲ್ಲಿ ನಿಮಗೆ ಐವತ್ತೆಂಟು ಮೋಸ್ಟ್ ಇಂಪಾರ್ಟೆಂಟ್ ಜಿ ಕೆ ಟಾಪಿಕ್ಸ್ಗಳನ್ನು ಮಾಡಿಸ್ತಾ ಇದ್ದೀವಿ ವಿತ್ ಪಿ ಡಿ ಎಫ್ ನೋಟ್ಸು ಆಮೇಲೆ ಮೋಕ್ ಟೆಸ್ಟ್ ಇರ್ತಕ್ಕಂಥದ್ದು ಕೂಡ ನಿಮಗೆ ಈ ಒಂದು ಬ್ಯಾಚ್ದಲ್ಲಿ ಸಿಗ್ತಾ ಇದಾವೆ ಸೊ ಇದೆಲ್ಲ ಇರ್ತಕ್ಕಂಥದ್ದು ನಿಮಗೆ ರೆಕಾರ್ಡೆಡ್ ಕ್ಲಾಸಸ್ ಲೈವ್ ಕ್ಲಾಸು ಮೋಕ್ ಟೆಸ್ಟ್ ಪಿ ಡಿ ಎಫ್ ನೋಟ್ಸು ಎಲ್ಲ ಇರ್ತಕ್ಕಂಥದ್ದು ಇದರಲ್ಲಿ ನಿಮಗೆ ಸಿಗ್ತಾ ಇದೆ ನಿಮ್ಮ ಎಸ್ ಎಸ್ ಸಿ ಜಿ ಡಿಗೆ ಸೊ ಇದು ಸಂಪೂರ್ಣ ಬ್ಯಾಚ್ ಇರುವಂತದ್ದು ಕನ್ನಡ ಮಾಧ್ಯಮದಲ್ಲಿದೆ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಬ್ಯಾಚ್ ಗೆ ಸೇರ್ಕೋಬಹುದು ಸೊ ಈ ಒಂದು ಬ್ಯಾಚ್ ದಿಂದ ನಿಮಗೆ ಹಂಡ್ರೆಡ್ ಪ್ಲಸ್ ಇರ್ತಕ್ಕಂಥದ್ದು ಮಾರ್ಕ್ಸ್ಗಳು ಕವರ್ ಆಗುವ ಹಾಗೆ ಈ ಒಂದು ಕ್ಲಾಸ್ ಇರತಕ್ಕಂಥದ್ದು ಬ್ಯಾಚ್ ಇರುವಂತದ್ದು ನಿಮಗೆ ಸಿಗ್ತಾ ಇದೆ ಸೊ ಇದರ ಫೀಸ್ ಇರುವಂತದ್ದು ಆಫರ್ ಫೀಸ್ ಅಲ್ಲಿ ನಿಮಗೆ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ನೈನ್ಟಿ ನೈನ್ ರುಪೀಸ್ ಸಿಗ್ತಾ ಇದೆ ಎಸ್ ಎಸ್ ಸಿ ಜಿ ಡಿಗೆ ಗೆ ಈ ಕ್ರಾಂತಿವೀರ ಬ್ಯಾಚ್ ಗೆ ಸೇರ್ಕೋಬೇಕು ಅಂತಂದ್ರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಈಜಿ ಜಿ ಕ್ಲಾಸಸ್ ಕರ್ನಾಟಕ ಆಪ್ ದ ಲಿಂಕ್ ಇರುವಂತದ್ದು ಇದೆ ಸೊ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಈ ಕ್ರಾಂತಿವೀರ ಬ್ಯಾಚ್ ಗೆ ಜಾಯಿನ್ ಆಗ್ಬಹುದು ಈಗ ನಾವು ಮುಂದೆ ಹೋಗೋಣ ಸೊ ಯಾವ ರೀತಿ ಇರುವಂತದ್ದು ಫಾರ್ಮ್ ಅನ್ನ ಅಪ್ ಮಾಡಬೇಕು ಆಮೇಲೆ ಪ್ರಿಫರೆನ್ಸ್ ಇರ್ತಕ್ಕಂಥದ್ದು ಹೇಗೆ ಕೊಡಬೇಕಂತೇಳಿ ಮೊಟ್ಟ ಮೊದಲನೇದಾಗಿ ನೀವು ಎಸ್ ಎಸ್ ಸಿ ಯಾವುದೇ ಎಕ್ಸಾಮ್ ಇರ್ತಕ್ಕಂಥದ್ದು ಯಾವುದೇ ಎಕ್ಸಾಮ್ ಅಪ್ಲಿಕೇಶನ್ ಹಾಕದೇ ಇರುವಂತಹ ಅಭ್ಯರ್ಥಿಗಳು ಏನ್ ಮಾಡ್ಬೇಕು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗ್ತತಿ ಸೊ ಇಲ್ಲಿ ನಾನು ಇಲ್ಲಿ ಮೌಸ್ ಅನ್ನ ಕರ್ಸರ್ ಮಾಡ್ತಾ ಇದೇನೆ ನೋಡ್ರಿ ಸೊ ಇಲ್ಲಿ ರೆಜಿಸ್ಟರ್ ನೌ ಅಂತ ಇದೆ ನೋಡ್ರಿ ಇಲ್ಲಿ ಸೊ ಈ ರಜಿಸ್ಟರ್ ನೌಗೆ ಏನ್ ಮಾಡ್ಬೇಕಾಗತ್ತೆ ನೀವು ಇಲ್ಲಿ ಕ್ಲಿಕ್ ಮಾಡಿ ರೆಜಿಸ್ಟರ್ ಮಾಡ್ಕೋಬೇಕು ಯಾರೆಲ್ಲ ಈಗಾಗಲೇ ಎಸ್ ಎಸ್ ಸಿ ಗೆ ಯಾವುದೇ ಎಕ್ಸಾಮ್ ಆಗಿ ಒಂದು ನೀವು ಅಪ್ಲಿಕೇಶನ್ ಸಲ್ಲಿಸಿದ್ರೆ ಅಂತಂದ್ರ ಡೈರೆಕ್ಟ್ ಆಗಿ ಇಲ್ಲಿ ಯೂಸರ್ ನೇಮ್ ಇರ್ತಕ್ಕಂಥದ್ದು ಹಾಕ್ಬೇಕು ಇಲ್ಲಿ ಯೂಸರ್ ನೇಮನ್ನು ಏನು ಮಾಡ್ರಿ ಇಲ್ಲಿ ಹಾಕಿರಿ ಆಮೇಲೆ ಪಾಸ್ವರ್ಡ್ ಇರ್ತಕ್ಕಂಥದ್ದು ಎಂಟ್ರಿ ಇಲ್ಲಿ ನೀವು ಏನಪ್ಪ ಅಂತಂದ್ರೆ ಲಾಗಿನ್ ಇರ್ತಕ್ಕಂಥದ್ದು ಆಗ್ತೀರಾ ಸೊ ಮೊಟ್ಟ ಮೊದಲನೇದಾಗಿ ರಜಿಸ್ಟರ್ ನಂಬರ್ ಮೇಲೆ ಏನು ಮಾಡೋಣ ನಾವು ರಿಜಿಸ್ಟರ್ ಯಾವ ರೀತಿ ಮಾಡಬೇಕು ನೋಡಿದ ಮೇಲೆ ನಾವೇನು ಮಾಡೋಣ ನೆಕ್ಸ್ಟು ಫಾರ್ಮ್ ಫಿಲ್ ಅಪ್ ಹೇಗೆ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗೋಣ ಸೊ ಮೊಟ್ಟ ಮೊದಲನೇದಾಗಿ ರಜಿಸ್ಟರ್ ಮಾಡಬೇಕು ಅಂತಂದರೆ ಈ ರೀತಿ ಇರುವಂಥದ್ದು ಒಂದು ಏನಾಗುತ್ತೆ ಓಪನ್ ಆಗುತ್ತೆ ಇಲ್ಲಿ ಸೊ ಇದು ಓಪನ್ ಮೇಲೆ ಓಕೆ ಸೊ ಇದು ಓಪನ್ ಆದ್ಮೇಲೆ ಡೂ ಯು ಹ್ಯಾವ್ ಆಧಾರ್ ಕಾರ್ಡ್ ಅಂತ ಕೇಳ್ತಾರೆ ಸೊ ಇಲ್ಲಿ ಆಧಾರ್ ಕಾರ್ಡ್ ಎಸ್ ಅಂತ ಹಾಕ್ರಿ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಅನ್ನ ಬರಿಬೇಕಾಗ್ತತಿ ಇನ್ನೊಂದ್ಸಲ ಸೇಮ್ ಅದೇ ರೀತಿ ಇರುವಂತಹ ಆಧಾರ್ ಕಾರ್ಡ್ ನಂಬರ್ ಅನ್ನ ಬರೀರಿ ಆಮೇಲೆ ಟೈಪ್ ಆಫ್ ಐ ಡಿ ಇರ್ತಕ್ಕಂಥದ್ದು ಯಾವ್ದು ಐಡಿ ಇದೆ ನಿಮ್ದು ಆಧಾರ್ ಕಾರ್ಡ್ ಅನ್ನ ಚೂಸ್ ಮಾಡ್ರಿ ಇರುವಂತ ಆಪ್ಷನ್ ಏನೋ ಹೊತ್ರಿ ಇಲ್ಲಿ ಆಧಾರ್ ಕಾರ್ಡ್ ಬರುತ್ತೆ ಆಮೇಲೆ ಐ ಡಿ ನಂಬರ್ ಬರೀರಿ ಇಲ್ಲಿ ಆಮೇಲೆ ಇಲ್ಲಿಯೂ ಕೂಡ ಏನ್ ಮಾಡಿರಿ ನಿಮ್ಮ ಹೆಸರು ಇರ್ತಕ್ಕಂಥದ್ದು ಟೆಂತ್ ಮಾಸ್ ಕಾರ್ಡ್ ಅಲ್ಲಿ ಹೇಗಿದೆ ಅದೇ ರೀತಿ ಹೆಸರನ್ನ ಬರಿಬೇಕಿಲ್ಲಿ ಸ್ಪೆಲಿಂಗ್ ಸೇಮ್ ಅದೇ ರೀತಿ ಇನ್ನೊಂದ್ಸಲ ಬರೀಬೇಕಾಗತಿ ಡೂ ಯು ಎವರ್ ಚೇಂಜ್ ಚೇಂಜ್ ಮಾಡಿರೇನು ನೋ ಅಂತ ಹೇಳಿ ಆಮೇಲೆ ಚೇಂಜ್ ನೇಮ್ ಅಂತ ಹೇಳಿದೆ ಅವಶ್ಯಕತೆ ಇಲ್ಲ ಬರೋದಿಲ್ಲ ಇಲ್ಲಿ ನೋ ಅಂತ ಹೇಳಿ ಹಾಕಿರಿ ಅಂದ್ರೆ ಫಾದರ್ಸ್ ನಿಮ್ಮ ಟೆಂತ್ ಮಾಸ್ ಹೇಗಿದೆ ಆ ರೀತಿ ತುಂಬ್ರಿ ಅದೇ ರೀತಿ ಇನ್ನೊಂದ್ಸಲ ಇಲ್ಲಿ ತುಂಬಬೇಕಾಗತ್ತೆ ನೆಕ್ಸ್ಟ್ ಇರುವಂತದ್ದು ಮದರ್ ನೇಮ್ ನಿಮ್ಮ ಟೆಂತ್ ಮಾಸ್ ಹೇಗಿದೆ ಹಾಗೆ ತುಂಬ್ರಿ ಆಮೇಲೆ ಅದರ ಜೊತೆಗೆ ಇಲ್ಲಿಯೂ ಕೂಡ ಸೇಮ್ ಡೇಟ್ ಆಫ್ ಬರ್ತ್ ಟೆಂತ್ ಅಲ್ಲಿ ಹೇಗಿದೆ ಇಲ್ಲಿ ಇಯರ್ ಅನ್ನ ತುಂಬ್ರಿ ಅದನ್ನು ಇನ್ನೊಂದ್ಸಲ ಅಪ್ ಮಾಡ್ರಿ ಸರಿಯಾಗಿ ಎಜುಕೇಶನ್ ಬೋರ್ಡ್ ಇರ್ತಕ್ಕಂಥದ್ದು ಯಾವ್ದಿದೆ ಸೊ ನಿಮ್ದು ಸೆಂಟ್ರಲ್ ಬೋರ್ಡ್ ಇದೆಯಾ ಅಥವಾ ಸ್ಟೇಟ್ ಬೋರ್ಡ್ ಇದೆಯಾ ಯಾವ್ದಿದೆ ಅನ್ನೋದನ್ನ ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ ಅದೇ ರೀತಿ ಅದನ್ನು ಇನ್ನೊಂದ್ಸಲ ಚೂಸ್ ಮಾಡಬೇಕು ನಿಮ್ಮ ಟೆಂತ್ ದ ರೋಲ್ ನಂಬರ್ ಏನಿದೆ ಅನ್ನೋದನ್ನ ಇಲ್ಲಿ ಹಾಕ್ರಿ ಆಮೇಲೆ ಅದೇ ರೀತಿ ಇರುವಂತಹ ರೋಲ್ ನಂಬರ್ ಇನ್ನೊಂದ್ಸಲ ಆಮೇಲೆ ಟೆಂತ್ ಇರ್ತಕ್ಕಂಥದ್ದು ಯಾವಾಗ ಪಾಸ್ ಆಗಿರಿ ಅನ್ನೋದನ್ನ ಇಲ್ಲಿ ಹಾಕಬೇಕು ಆಮೇಲೆ ಅದೇ ರೀತಿ ಇನ್ನೊಂದ್ಸಲ ಫಿಲ್ ಅಪ್ ಮಾಡ್ಬೇಕಾಗತ್ತೆ ಇದಾದ್ಮೇಲೆ ನೀವು ಮೇಲ್ ಇದ್ರೆ ಮೇಲಿಗೆ ಆಪ್ಷನ್ ಟಿಕ್ ಮಾರ್ಕ್ ರೀ ಮಾಡ್ರಿ ಫಿಮೇಲ್ ಇದ್ರೆ ಫಿಮೇಲು ಟ್ರಾನ್ಸ್ಜೆಂಡರ್ ಇದ್ರೆ ಟ್ರಾನ್ಸ್ಜೆಂಡರ್ ಅದಾದ್ಮೇಲೆ ಸೇಮ್ ಇನ್ನೊಂದ್ಸಲ ಅದನ್ನು ಕ್ಲಿಕ್ ಮಾಡಬೇಕು ಇಲ್ಲಿ ಲೆವೆಲ್ ಆಫ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಹೇಳಿದೆ ಇದು ಟೆಂತ್ ಅನ್ನ ಸೆಲೆಕ್ಟ್ ಮಾಡ್ರಿ ಮೊಬೈಲ್ ನಂಬರ್ ಕರೆಕ್ಟಾಗಿ ಕರೆಕ್ಟ್ ಆಗಿ ಹಾಕ್ರಿ ಎರಡು ಸಲ ಆಮೇಲೆ ನಿಮ್ಮ ಇಮೇಲ್ ಐ ಡಿ ಕೂಡ ಕರೆಕ್ಟ್ ಆಗಿ ಚಾಲ್ತಿಯಲ್ಲಿ ಇಮೇಲ್ ಐಡಿಯನ್ನು ಎರಡು ಸಲ ಹಾಕ್ರಿ ನಿಮ್ಮ ಸ್ಟೇಟ್ ಯಾವುದು ಅನ್ನೋದನ್ನು ನೀವು ಇಲ್ಲಿ ಕರೆಕ್ಟ್ ಆಗಿ ತುಂಬಬೇಕು ಸೊ ನೀವು ಕರ್ನಾಟಕದವರಾಗಿದ್ರೆ ಅಂತಂದ್ರೆ ಕರ್ನಾಟಕ ಅಂತ ಹೇಳಿ ಆಪ್ಷನ್ ಬರುತ್ತೆ ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ಇಲ್ಲಿ ಡ್ರಾಪ್ ಡೌನ್ ಆಗುತ್ತೆ ಅಲ್ಲಿ ಕರ್ನಾಟಕ ಅಂತ ಹೇಳಿ ಮಾಡ್ರಿ ಆಮೇಲೆ ಇದು ಎಲ್ಲ ಸೇವ್ ಕರೆಕ್ಟ್ ಆಗಿತ್ತು ಅಂತಂದ್ರೆ ಸೇವ್ ಮೇಲೆ ಇರ್ತಕ್ಕಂಥದ್ದು ಕ್ಲಿಕ್ ಮಾಡ್ರಿ ಓಕೆ ನೆಕ್ಸ್ಟ್ ಇಲ್ಲಿ ಕೆಟಗರಿ ಯಾವುದು ಇದು ಬಹಳ ಇಂಪಾರ್ಟೆಂಟ್ ನಿಮ್ಮ ಹತ್ರ ಸಿ ಸರ್ಟಿಫಿಕೇಟ್ ಇತ್ತು ಅಂದ್ರೆ ಬಿ ಗೆ ಹಾಕ್ರಿ ಇ ಡಬ್ಲ್ಯೂ ಎಸ್ ಇತ್ತು ಅಂತಂದ್ರೆ ಇ ಡಬ್ಲ್ಯೂ ಎಸ್ ನೀವು ಯಾವ ಕೆಟಗರಿಗೆ ಸಂಬಂಧ ಇರ್ತಾರ ಅದನ್ನ ಏನ್ ಮಾಡಿ ಇಲ್ಲಿ ಫಿಲ್ ಅಪ್ ಮಾಡಿ ಜನರಲ್ ಒಳಗೆ ಬರ್ತಿದ್ರೆ ಜನರಲ್ ಹಾಕ್ಬೇಕು ಸೊ ಇಲ್ಲಿ ಯಾವ್ದು ಮ್ಯಾಗ್ ಹಾಕಿರ್ತೀರ ಅದ ಸೇಮ್ ಇಲ್ಲಿ ಕೆಳಗೆ ಹಾಕ್ಬೇಕು ಇಲ್ಲಿ ಎಸ್ ಸಿ ಹಾಕಿ ಆಮೇಲೆ ಇಲ್ಲಿ ಎಸ್ ಟಿ ಅಥವಾ ಜನರಲ್ ಹಾಕ್ಬಾರ್ದು ಆ ರೀತಿ ಸೊ ಕರೆಕ್ಟ್ ಮ್ಯಾಲ ಯಾವ್ದು ಹಾಕಿರ್ತೀರ ನ್ಯಾಷನಾಲಿಟಿ ಎಲ್ಲರಿಗೂ ಸೇಮ್ ಬರ್ತೈತಿ ಸಿಟಿಜನ್ ಆಫ್ ಇಂಡಿಯಾ ಅಂತ ಹೇಳಿ ಐಡೆಂಟಿಫೈ ಮಾರ್ಕ್ಸ್ ಏನಾದ್ರೂ ಇಲ್ಲಿ ಬರೀರಿ ಓಕೆ ಸೊ ಇಲ್ಲಿ ಹೆಂಗ್ ಕೊಟ್ಟಿದ್ರೆ ಹಂಗ ಬರೆದ್ರು ನಡಿತೈತಿ ನೆಕ್ಸ್ಟ್ ಇರ್ತಕ್ಕಂಥದ್ದು ಆರ್ ಯು ಎ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೇಬಲ್ ನೋ ಅಂತ ಹಾಕಿ ನೀವು ಡಿಸಿಬಲ್ ಇರ್ತಕ್ಕಂಥದ್ದು ಇದ್ರೆ ಅಂತಂದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ರೆ ಅಂತಂದ್ರೆ ಎಸ್ ಹಾಕ್ಬೇಕು ಇಲ್ಲ ಅಂತಂದ್ರೆ ನೋ ಅಂತೇಳಿ ಹಾಕ್ಬೇಕು ಸೊ ಇಲ್ಲಿ ಎಸ್ ಅಂತ ಹಾಕಿದ್ರೆ ಅಂತಂದ್ರೆ ಇವೆಲ್ಲ ಓಪನ್ ಆಗ್ತವೆ ನೋ ಅಂತ ಹಾಕಿದ್ರೆ ಇವು ಯಾವುದೂ ಓಪನ್ ಇದರಲ್ಲಿ ಆಗೋದಿಲ್ಲ ಇದಾದ್ಮೇಲೆ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಕೇಳ್ತೈತಿ ಆಮೇಲೆ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಇರ್ತಕ್ಕಂಥದ್ದು ಹಾಕಬೇಕು ನಿಮ್ದು ಆಮೇಲೆ ನಿಮ್ದು ಸ್ಟೇಟ್ ಹಾಕ್ರಿ ನಿಮ್ಮ ಜಿಲ್ಲೆ ಹಾಕ್ರಿ ನಿಮ್ಮ ಪಿನ್ ಕೋಡ್ ನಂಬರ್ ಅನ್ನ ಹಾಕ್ರಿ ಒಂದು ವೇಳೆ ನೀವು ಏನೀಗ ಪರ್ಮನೆಂಟ್ ಅಡ್ರೆಸ್ ಹಾಕಿರಿ ಅದ ಅಡ್ರೆಸ್ ಒಳಗೆ ನೀವು ಇರ್ತಾ ಇದ್ರಿ ಅಂತಂದ್ರೆ ಪ್ರೆಸೆಂಟ್ ಅಡ್ರೆಸ್ ಕೂಡ ಅದ ಇತ್ತು ಅಂತಂದ್ರೆ ಇಲ್ಲಿ ಎಸ್ ಅಂತ ಹಾಕ್ರಿ ಇಲ್ಲಿ ಆಟೋಮೆಟಿಕ್ ಇಲ್ಲಿ ಅದು ಬಿಡ್ತೈತಿ ಇದಾದ ಮೇಲೆ ನೆಕ್ಸ್ಟ್ ಇರ್ತಕ್ಕಂಥ ಪ್ರಿವ್ಯೂ ಒಂದ್ಸಲ ನೋಡ್ರಿ ನೀವು ಸರಿಯಾಗಿದೆಯೋ ಇಲ್ಲೋ ಅಂತ ಮೇಲೆ ಕ್ಲಿಕ್ ಮಾಡ್ರಿ ಸರಿ ಇತ್ತು ಅಂತಂದ್ರೆ ನೆಕ್ಸ್ಟ್ ಮೇಲೆ ಇರ್ತಕ್ಕಂಥದ್ದು ಇಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಆ ಅಗ್ರಿ ಮೇಲೆ ಟಿಕ್ ಮಾರ್ಕ್ ಮಾಡಬೇಕು ಟಿಕ್ ಮಾರ್ಕ್ ಮಾಡಿದ್ಮೇಲೆ ಫೈನಲ್ ಸಬ್ಮಿಷನ್ ಮೇಲೆ ಏನು ಮಾಡ್ರಿ ಏನು ಮಾಡಬೇಕು ಕ್ಲಿಕ್ ಮಾಡಬೇಕು ನಿಮ್ದು ರಿಜಿಸ್ಟ್ರೇಷನ್ ಇರ್ತಕ್ಕಂಥದ್ದು ಆಗುತ್ತೆ ರಿಜಿಸ್ಟ್ರೇಷನ್ ಆದಮೇಲೆ ನಿಮಗೆ ಒಂದು ಏನು ಅಂತಂದ್ರೆ ನಂಬರ್ ನಿಮ್ಮ ಮೊಬೈಲ್ ನಂಬರ್ಗೆ ರಿಜಿಸ್ಟ್ರೇಷನ್ ನಂಬರ್ ಬರ್ತೈತಿ ಆಮೇಲೆ ಅದ್ರ ಜೊತೆಗೆ ಅದರ ಪಾಸ್ವರ್ಡ್ ಇರ್ತಕ್ಕಂಥದ್ದು ಕೂಡ ಅಲ್ಲಿ ಕೊಟ್ಟಿರ್ತಾರೆ ಸೊ ಅಷ್ಟು ಆದ್ಮೇಲೆ ಈಗ ನೀವು ಮತ್ತೊಂದ್ಸಲ ಏನಾಗ್ಬೇಕಾಗ್ತೈತಿ ಲಾಗಿನ್ ಆಗ್ಬೇಕು ಅವಾಗ ಸೊ ಅಷ್ಟಾದ್ಮೇಲೆ ಅದು ಕ್ಲೋಸ್ ಆಗುತ್ತೆ ಕ್ಲೋಸ್ ಆದ್ಮೇಲೆ ಇಲ್ಲಿ ಏನ್ ಮಾಡ್ಬೇಕು ಈಗ ನಿಮ್ಗೆ ಯೂಸರ್ ನೇಮ್ ಕೊಡ್ತಾರೆ ರಿಜಿಸ್ಟ್ರೇಷನ್ ನಂಬರ್ ಆಮೇಲೆ ಒಂದು ಪಾಸ್ವರ್ಡ್ ನಿಮ್ ಮೊಬೈಲ್ ಬಂದಿರ್ತೈತಿ ಇದನ್ನ ನೀವು ಇಲ್ಲಿ ಹಾಕಿ ಆಮೇಲೆ ಇಲ್ಲಿ ಇರುವಂತಹ ಕ್ಯಾಪ್ಚಾವನ್ನ ಹಾಕಬೇಕು ಇಲ್ಲಿ ಇಲ್ಲಿ ಹಾಕಿದ್ಮೇಲೆ ಇದನ್ನ ಲಾಗಿನ್ ಆಗ್ರಿ ಲಾಗಿನ್ ಆದ್ಮೇಲೆ ಪೇಜ್ ಓಪನ್ ಆಗ್ತೈತಿ ಸೊ ಆ ಪೇಜ್ ಓಪನ್ ಆದ್ಮೇಲೆ ಅಲ್ಲಿ ಕೆಳಗೆ ಮೇಲಿನ ಸೈಡ್ನ ಇರ್ತೈತಿ ಏನು ಅಂತಂದ್ರೆ ಎಸ್ ಎಸ್ ಸಿ ಜಿ ಡಿ ಒಂದು ಇಲ್ಲಿ ಸೈಡ್ ಏನಿರ್ತೈತಿ ಅಪ್ ಅಪ್ಲೈ ಅಂತ ಇರ್ತೈತಿ ಅಪ್ಲೈ ಸೊ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಪೇಜ್ ಇರ್ತಕ್ಕಂಥದ್ದು ಓಪನ್ ಆಗುತ್ತೆ ಈ ಪೇಜ್ ಓಪನ್ ಆದ್ಮೇಲೆ ಇಲ್ಲಿ ಡೈರೆಕ್ಟ್ ಆಗಿ ಎಲ್ಲ ಇರ್ತಕ್ಕಂಥದ್ದು ನೀವು ಈಗಾಗಲೇ ರಿಜಿಸ್ಟ್ರೇಷನ್ದಲ್ಲಿ ಏನೇನು ಕೊಟ್ಟಿರ್ತೀರಲ್ಲ ಅದೆಲ್ಲ ಇರ್ತಕ್ಕಂಥದ್ದು ಇರ್ತೈತಿ ಇಲ್ಲಿ ನಿಮ್ಮ ಹೆಸರು ಫಾದರ್ ನೇಮು ಮದರ್ ನೇಮು ಆಲ್ರೆಡಿ ಬಂದ್ಬಿಟ್ಟಿರ್ತೈತೆ ಅದು ನಿಮ್ಮ ಏಜ್ ಅಷ್ಟಿದೆ ಏನು ಅದೆಲ್ಲ ಇಲ್ಲಿ ಬಂದ್ಬಿಟ್ಟಿರ್ತೈತಿ ಇಲ್ಲಿ ನೀವು ಟೆಂತ್ ಮಾಸ್ ಕಾರ್ಡ್ ನಂಬರ್ ಯಾವಾಗ ಪಾಸ್ ಆಗೇರಿ ಆಮೇಲೆ ಓಕೆ ಸೊ ಇಷ್ಟೆಲ್ಲ ಬಂದಿರ್ತೈತಿ ಆಮೇಲೆ ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ನೀವು ಇದ್ರೆ ಎಸ್ ಹಾಕ್ರಿ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಇರ್ಲಿಲ್ಲ ಅಂತಂದ್ರೆ ನೋ ಅಂತೇಳಿ ಹಾಕ್ಬೇಕು ಎಸ್ ಅಂತೇಳಿ ಹಾಕಿದ್ರೆ ಅಂತಂದ್ರೆ ಇವೆಲ್ಲ ಓಪನ್ ಆಗ್ತವೆ ಇದನ್ನೆಲ್ಲ ನೀವು ತುಂಬಬೇಕಾಗ್ತತಿ ಓಕೆ ಆಮೇಲೆ ಡೇಟ್ ಆಫ್ ಜಾಯ್ನಿಂಗ್ ಸಿವಿಲ್ ಪೋಸ್ಟ್ ಅಂತ ಹೇಳಿದ್ರೆ ಇವೆಲ್ಲ ಬರ್ತಾವೆ ಇದರಲ್ಲಿ ವೆದರ್ ಸೀಕಿಂಗ್ ಏಜ್ ರಿಲ್ಯಾಕ್ಸೇಷನ್ ಇಂಪಾರ್ಟೆಂಟ್ ಇದೆ ಸೊ ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಅಂತಂದ್ರೆ ಯಾವಾಗ ಇದನ್ನು ಎಸ್ ಮಾಡಬೇಕು ಅಂತಂದ್ರೆ ಒಂದು ವೇಳೆ ನೀವು ಇಪ್ಪತ್ತ್ ಮೂರು ವರ್ಷಕ್ಕಿಂತ ಹೆಚ್ಚು ಅವ್ರ ಇದ್ರೆ ಹೆಚ್ ಇದ್ರೆ ಅಂತಂದ್ರೆ ಅವಾಗ ನಿಮಗೆ ಓಬಿಸಿಯ ಏಜ್ ರಿಲ್ಯಾಕ್ಸೇಷನ್ ಬೇಕು ಅಂದ್ರೆ ಮೂರು ವರ್ಷಿಸಿದವರಿಗೆ ಕೊಟ್ಟಿರ್ತಾರ ಅವರು ಹೆಚ್ಚು ಸೊ ಅವಾಗ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಎಸ್ ಮಾಡ್ಬೇಕು ಒಂದ್ ವೇಳೆ ನೀವು ಇಪ್ಪತ್ತ್ ಒಳಗಡೆನೇ ಒಳಗಡೆನೆ ಇದ್ರೆ ಅಂತಂದ್ರೆ ಏಜ್ ರಿಲ್ಯಾಕ್ಸೇಷನ್ ಬೇಕಾಗಿರೋದಿಲ್ಲ ಸೊ ಇದು ನೀವು ಎಸ್ ಅಂತೇಳಿ ಹಾಕ್ಬೇಕು ಯಾವಾಗ ಇಪ್ಪತ್ಮೂರು ವಯಸ್ಸಕ್ಕಿಂತ ಹೆಚ್ಚು ಒ ಇದ್ದರೆ ಆಮೇಲೆ ಇಪ್ಪತ್ ಮೂರಕ್ಕಿಂತ ಹೆಚ್ಚು ಎಸ್ ಸಿ ಎಸ್ ಟಿ ಇರ್ತಕ್ಕಂತವ್ ಇದ್ರೆ ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ ಎಸ್ ಅಂತೇಳಿ ಹಾಕ್ಬೇಕು ಅವಾಗ ಯಾವ್ದು ಏಜ್ ರಿಲ್ಯಾಕ್ಸೇಷನ್ ಬೇಕು ನಿಮಗೆ ಓಬಿಸಿದೊಳಗ್ ಬೇಕಾ ಅಥವಾ ಎಸ್ ಸಿ ಎಸ್ ಟಿ ಬೇಕಾ ಅಂತ ಹೇಳಿ ಕೇಳ್ತೈತಿ ಅದನ್ನ ನೀವು ಇಲ್ಲಿ ಫಿಲ್ ಅಪ್ ಇಲ್ಲಿ ಮಾಡ್ಬೇಕಾಗ್ತೈತಿ ಇದಾದ್ಮೇಲೆ ಇರ್ತಕ್ಕಂಥ ಎನ್ ಸಿ ಸಿ ಸರ್ಟಿಫಿಕೇಟ್ ಇದೆಯಾ ಅಂತ ಹೇಳಿ ಕೇಳ್ತಾರ ಅವರು ಇತ್ತು ಅಂತಂದ್ರೆ ಎಸ್ ಅಂತ ಹಾಕ್ರಿ ಆಮೇಲೆ ಅದು ಯಾವ ಒಂದು ಸರ್ಟಿಫಿಕೇಟ್ ಇದೆ ಎನ್ ಸಿ ಸಿ ಬಿ ಸರ್ಟಿಫಿಕೇಟ್ ಅಂತ ಇಲ್ಲಿ ನೀವು ಮಾಡಬೇಕು ಅದೇ ರೀತಿ ಕನ್ಫರ್ಮ್ ಮಾಡ್ಲಿಕ್ಕೆ ಇಲ್ಲಿ ಇನ್ನೊಂದ್ಸಲ ಅದನ್ನ ತುಂಬಬೇಕಾಗ್ತೈತಿ ಸರ್ಟಿಫಿಕೇಟ್ ಇರ್ಲಿಲ್ಲ ನೋ ಅಂತ ಹೇಳಿ ಇಲ್ಲಿ ಟಿಕ್ ಮಾರ್ಕ್ ಅಂತಂದ್ರೆ ಮಾಡಿರಂತಂದ್ರೆ ಏನು ಓಪನ್ ಆಗಂಗಿಲ್ಲ ಇಲ್ಲಿ ನೆಕ್ಸ್ಟ್ ಪ್ರೆಫರೆನ್ಸ್ ಆಫ್ ದ ಎಕ್ಸಾಮಿನೇಷನ್ ಸೆಂಟರ್ ಸೊ ನಿಮ್ಗೆ ಸೆಂಟರ್ ಇರ್ತಕ್ಕಂಥದ್ದು ಮೂರ್ ಚಾಯ್ಸ್ ಮಾಡ್ಬೇಕಾಗ್ತೈತಿ ಸೊ ಯಾವ್ದು ನಿಮ್ಗೆ ನಿಯರ್ ಆಗ್ತೈತಿ ಅವಾಗ ಚಾಯ್ಸ್ ಮಾಡ್ರಿ ನೀವು ಆ ಮೂರ್ ಚಾಯ್ಸ್ ಇರತಕ್ಕಂಥದ್ದು ನೀವು ಇಲ್ಲಿ ಮಾಡ್ಬೇಕು ಆಮೇಲೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಯಾವುದು ಅಂತ ಕೇಳ್ತಾರೆ ಇದನ್ನ ಬಹಳ ಕೇರ್ಫುಲ್ ಆಗಿ ಹಾಕ್ರಿ ಇಲ್ಲಿ ನೀವು ಇದನ್ನ ಕ್ಲಿಕ್ ಮಾಡ್ರಿ ಅಂತಂದ್ರೆ ಡೌನ್ ಒಂದು ಪೇಜ್ ಓಪನ್ ಆಗ್ತೈತಿ ಅಲ್ಲಿ ಕನ್ನಡ ಇರುವಂಥದ್ದು ನೀವು ಕನ್ನಡ ಮಾಧ್ಯಮದಲ್ಲಿ ಬರೆಯವ್ರು ಇದ್ರಿ ಅಂತಂದ್ರೆ ಕನ್ನಡ ಚೂಸ್ ಮಾಡ್ರಿ ಇಲ್ಲಿಯೂ ಕೂಡ ಮತ್ತೊಂದು ಆಪ್ಷನ್ ಇರ್ತೈತಿ ಇಲ್ಲಿ ಎರಡನೇದು ಇಲ್ಲಿಯೂ ಕೂಡ ಕನ್ನಡ ಚೂಸ್ ಮಾಡ್ರಿ ಕನ್ನಡದೊಳಗೆ ಬರೆಯವ್ರಿ ಇಲ್ಲ ಅಂತಂದ್ರೆ ಬೇರೆ ಭಾಷೆ ನಿಮ್ಗೆ ಬೇಕಂದ್ರೆ ನೀವು ತಗೋಬಹುದು ಆಮೇಲೆ ನಿಮ್ಮ ರಾಜ್ಯ ಯಾವುದು ಅಂತ ಕೇಳ್ತಾರೆ ನಿಮ್ಮ ಸ್ಟೇಟ್ ಯಾವುದು ಸೊ ನಿಮ್ಮ ಕರ್ನಾಟಕ ಅಂತೇಳಿ ಕಂಪಲ್ಸರಿ ಹಾಕ್ರಿ ಇಲ್ಲಿ ಕೂಡ ಕರ್ನಾಟಕ ಅಂತ ಹಾಕ್ರಿ ನಿಮ್ಮ ಜಿಲ್ಲೆ ಯಾವುದು ಅಂತ ಕೇಳ್ತಾರೆ ಇಲ್ಲಿ ಜಿಲ್ಲೆ ಎರಡು ಸಲ ಹಾಕ್ರಿ ನಿಮ್ಮ ಜಿಲ್ಲೆ ಯಾವ್ದು ಇದೆ ಕರೆಕ್ಟ್ ಆಗಿ ನೆಕ್ಸ್ಟ್ ಇರ್ತಕ್ಕಂಥದ್ದು ಹ್ಯಾವ್ ಯು ಮೈಗ್ರೇಟ್ ಫ್ರಮ್ ದ ಸ್ಟೇಟ್ ಆರ್ ಟಿ ಆಫ್ ಅದರ್ ಒರಿಜಿನ್ ಟು ಅದರ್ ಸ್ಟೇಟ್ ಅಂತಂದ್ರೆ ನೀವು ಬೇರೆ ರಾಜ್ಯದಿಂದ ಮೈಗ್ರೇಟ್ ಇರ್ತಕ್ಕಂಥದ್ದಂದ್ರೆ ಒಂದು ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗಿ ನೀವು ನೆಲೆಸಿದೀರಾ ಅಂತಂದ್ರೆ ಈಗ ನೀವು ಕರ್ನಾಟಕದವ್ರು ಇರ್ತೀರಿ ಕರ್ನಾಟಕದವರು ಹೋಗಿ ನೀವು ಎಲ್ಲಿ ಮಹಾರಾಷ್ಟ್ರದೊಳಗೆ ಹೋಗಿ ವಾಸವಾಗಿದ್ದೀರಾ ಸೊ ಹಾಗೆ ಇತ್ತು ಅಂತಂದ್ರೆ ಎಸ್ ಹಾಕ್ರಿ ಇಲ್ಲ ಅಂತಂದ್ರೆ ನೋ ಅಂತೇಳಿ ಹಾಕ್ಬೇಕು ಏನಾಗ್ಬೇಕು ನೋ ಅಂತ ಏನ್ ಮಾಡ್ಬೇಕು ಇದನ್ನ ಹಾಕ್ಬೇಕಾಗ್ತತಿ ಇಪ್ಪತ್ತು ಒಂದು ಓಕೆ ಇದನ್ನ ನೋ ಅಂತೆ ಹಾಕಿರ ಅಂತಂದ್ರೆ ಇವು ಯಾವುದು ಓಪನ್ ಆಗಂಗಿಲ್ಲ ಇಲ್ಲಿವರೆಗೆ ಇಪ್ಪತ್ತ ಒಂದು ನಾಲ್ಕರವರೆಗೆ ಯಾವುದು ಓಪನ್ ಆಗಂಗಿಲ್ಲ ಇವು ನೋ ಅಂತೆ ಹಾಕಿರ ಅಂತಂದ್ರ ನೀವು ಎಸ್ ಅಂತ ಹಾಕಿದಾಗನೇ ಇವು ಎಲ್ಲಾ ಇರ್ತಕ್ಕಂಥದ್ದು ಮತ್ತೆ ಓಪನ್ ಆಗ್ತವೆ ಇದನ್ನ ಬಹಳ ಇಂಪಾರ್ಟೆಂಟ್ ಇದೆ ಸಲ ಸೆಲೆಕ್ಷನ್ ಒಳಗ ಒಳಗನ ಮೆಡಿಕಲ್ ಅದು ಇದು ಎಲ್ಲ ಆಗಿತ್ತು ಆದ್ರೆ ಇದರಿಂದ ಬರೀ ಅವ್ರು ಎಸ್ ಅಂತ ಹಾಕಿದ್ದಕ್ಕೆ ಬಹಳಷ್ಟು ಜನರು ರಿಜೆಕ್ಟ್ ಆಗ್ಯಾರ ನೂರ ಐವತ್ತು ಜನ ಇರ್ತಕ್ಕಂಥದ್ದು ಅದರ ಸಲುವಾಗಿ ಇಂಪಾರ್ಟೆಂಟ್ ಇದು ಓಕೆ ಆಮೇಲೆ ಈಗ ಇಪ್ಪತ್ತಂಬರ್ ಬರೋಣ ಬಿಲಾಂಗ್ಸ್ ಟು ಮಿಲಿಟೆನ್ಸಿ ನಕ್ಸಲ್ ಅಫೆಕ್ಟೆಡ್ ಸೊ ನಕ್ಸಲ್ ಏರಿಯಾ ಇರ್ತಕ್ಕಂತಹ ಜಿಲ್ಲೆಗೆ ನೀವು ಇದೀರಾ ಅಂತ ಹೇಳಿ ಕೇಳ್ತಾ ಇದಾರೆ ಅವರು ಓಕೆ ನಕ್ಸಲ್ ಜಿಲ್ಲೆಗೆ ಇರ್ತಕ್ಕಂಥದ್ದು ಇದೆಯಾ ನಿಮ್ದು ಅಂತ ಕೇಳ್ತಾರೆ ಸೊ ಅದು ಇಲ್ಲ ಅಂತ ಹಾಕ್ರಿ ಆಮೇಲೆ ಕ್ಯಾಂಡಿಡೇಟ್ಸ್ ಬಿಲಾಂಗ್ ಟು ಬಾರ್ಡರ್ ಡಿಸ್ಟ್ರಿಕ್ಟ್ ಸೊ ನೀವು ಬಾರ್ಡರ್ ಡಿಸ್ಟಿಕ್ ಅವ್ರು ಇದ್ದೀರಾ ಅಂತ ಕೇಳ್ತಾರೆ ಅವಾಗನು ಕೂಡ ಇದ್ರೆ ಎಸ್ ಅಂತ ಹಾಕ್ರಿ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹಾಕ್ರಿ ಈಗ ಇಲ್ಲಿ ಪೋಸ್ಟ್ ಪ್ರಿಫರೆನ್ಸ್ ಇದೆ ಸೊ ಯಾವ್ಯಾವ್ದಕ್ಕೆ ಏನೇನು ಕೊಡಬೇಕು ಅಂತೇಳಿ ಸೊ ನೀವು ಕಂಪ್ಯೂಟರ್ ಸೆಂಟರ್ದವ್ರಿಗೆ ಏನ್ ಮಾಡ್ಬಿಡ್ತಾರ ಕೊಟ್ಟು ಬಿಡ್ತಾರ ಅವ್ರು ಎ ಬಿ ಸಿ ಡಿ ಅಂತ ಹಿಂಗೆ ಹಾಕ್ಬಿಡ್ತಾರೆ ಹಿಂಗ ಆದ್ರೆ ನೀವೇನ್ ಮಾಡಬೇಕು ಅಂತಂದ್ರೆ ಸೊ ಮೊದಲು ನೋಡ್ಕೋಬೇಕು ನಿಮ್ಗೆ ಯಾವ್ದು ಜಾಬ್ ಬೇಕು ಅಂತೇಳಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಈಗ ಹೇಳ್ತೇನೆ ನಾನು ಯಾವ್ಯಾವ್ದು ಹಾಕ್ಬೇಕು ಅಂತೇಳಿ ಸೊ ಇಲ್ಲಿ ಈ ಸಲ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ನೀವು ಪ್ರಿಫರೆನ್ಸ್ ಇರ್ತಕ್ಕಂಥದ್ದು ಎಸ್ ಎಸ್ ಎಫ್ ಗೆ ಕೊಡ್ರಿ ಎಸ್ ಎಸ್ ಎಫ್ ಗೆ ಕೊಡ್ರಿ ಇದು ಬಹಳ ಒಳ್ಳೆಯದು ಒಂದು ಜಾಬ್ ಆಗಿರ್ತೈತಿ ಇದರ ಕೋಡ್ ಎಚ್ ಇದೆ ಅಂದ್ರೆ ಮೊದಲು ಇಲ್ಲಿ ಎಚ್ ಇರ್ತಕ್ಕಂಥದ್ದು ಇಲ್ಲಿ ಬರಬೇಕು ಇದಾದ್ಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಸಿ ಐ ಎಸ್ ಎಫ್ ಗೆ ಕೊಡ್ರಿ ಇದರ ಕೋಡ್ ಇರ್ತಕ್ಕಂಥದ್ದು ಬಿ ಇದೆ ಇದಾದ್ಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ನೀವು ಕೊಡಬೇಕಾಗಿರ್ತಕ್ಕಂಥ ಸಿ ಆರ್ ಪಿ ಎಫ್ ಕೊಡ್ರಿ ಸಿ ಆರ್ ಪಿ ಎಫ್ ಇರ್ತಕ್ಕಂಥದ್ದು ಇದರ ಕೋಡ್ ಇರ್ತಕ್ಕಂಥದ್ದು ಸಿ ಇದೆ ಇದಾದ ಮೇಲೆ ನಿಮಗೆ ನೀವು ಕೊಡಬೇಕಾಗಿರ್ತಕ್ಕಂಥದ್ದು ಎಸ್ ಎಸ್ ಬಿ ಕೊಡ್ರಿ ಸಶಸ್ತ್ರ ಸೀಮಾ ಬಲ್ ಅಂತ ಇದೆ ಇದರ ಒಂದು ಕೋಡ್ ಡಿ ಇದೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಐ ಟಿ ಬಿ ಪಿ ಕೊಡ್ರಿ ಐ ಟಿ ಬಿ ಪಿ ಇರ್ತಕ್ಕಂಥದ್ದು ಕೊಡ್ರಿ ಇದರ ಒಂದು ಕೋಡ್ ಇ ಇದೆ ಇದಾದ ಮೇಲೆ ಅಸ್ಸಾಂ ರೈಫಲ್ ಕೊಡ್ರಿ ಇದರದ್ದು ಎಫ್ ಇದೆ ಆಮೇಲೆ ಬಿ ಎಸ್ ಎಫ್ ಅನ್ನ ಕೊಡ್ರಿ ಎ ಇದೆ ಇದರದ್ದು ಓಕೆ ಸೊ ಈ ಕ್ರಮವಾಗಿನೇ ನೀವು ಏನ್ ಮಾಡ್ಬೇಕು ಕೊಡ್ಬೇಕು ಯಾರೇ ಇರಲಿ ಅಹ್ ನಿಮ್ಗೆ ನೋಡ್ರಿ ಮತ್ತೆ ಇನ್ನೊಂದು ಹೇಳ್ತೀನಿ ಏನು ಅಂತಂದ್ರೆ ಇಲ್ರಿ ಸರ್ ನನಗೆ ಬಿ ಎಸ್ ಎಫ್ ನನಗೆ ಒಟ್ಟ ಅಹ್ ಗೋಲಿಬಾರಿ ಮಾಡೋದು ಬಹಳ ಐತಿ ನಾ ದಾಗ ನಮ್ ದೇಶ ರಕ್ಷಣೆ ಮಾಡಾವ ಅಂತಂದ್ರೆ ಇದನ್ನ ಮೊದಲು ಕೊಡ್ರಿ ನೀವು ಯಾವುದು ಬಿ ಎಸ್ ಎಫ್ ಓಕೆ ಇದು ಪಾಕಿಸ್ತಾನ್ ಬಾರ್ಡರ್ ದಲ್ಲಿ ಡ್ಯೂಟಿ ಇರ್ತಕ್ಕಂಥದ್ದು ಇರ್ತೈತಿ ಓಕೆ ಆದ್ರೆ ನಿಮ್ಗೆ ಇಲ್ರಿ ಸರ್ ನನಗೆ ಆರಾಮಾಗಿ ನೌಕರಿ ಬೇಕ್ರಿ ಆರಾಮಾಗಿ ನಾ ಮಾಡಬೇಕು ಅದ್ರ ದೇಶ ಸೇವೆ ಮಾಡಬೇಕು ಅಂತ ಇದ್ರೆ ಇವು ಏನು ಅಂತಂದ್ರೆ ಈ ರೀತಿ ಸೀರಿಯಲ್ ವೈಸ್ ನೀವು ಇಲ್ಲಿ ಏನ್ ಮಾಡ್ರಿ ತುಂಬುತ್ತಾ ಹೋಗ್ರಿ ಓಕೆ ಸೊ ಇದು 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 ಫಿಮೇಲ್ ಮತ್ತು ಮೇಲ್ ಎರಡು ಕ್ಯಾಂಡಿಡೇಟ್ಸ್ಗಳಿಗೆ ಈ ರೀತಿ ತುಂಬ್ರಿ ಆಮೇಲೆ ಫಿಮೇಲ್ ಇರ್ತಕ್ಕಂಥವರು ಅಂತೂ ಫಿಮೇಲ್ ಕ್ಯಾಂಡಿಡೇಟ್ ಯಾರು ತುಂಬ್ತಾ ಇದ್ರೆ ಅವರು ಅಂತೂ ಈ ರೀತಿನೇ ತುಂಬುತ್ತಾ ಹೋಗ್ರಿ ನೆಕ್ಸ್ಟ್ ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ನಿಮ್ದು ಏನಿದೆ ಅದನ್ನ ಇಲ್ಲಿ ತುಂಬ್ರಿ ಆಮೇಲೆ ಡಿಟೇಲ್ಸ್ ಆಫ್ ಕ್ವಾಲಿಫಿಕೇಶನ್ ಎಜುಕೇಶನ್ ಇಲ್ಲಿ ಟೆಂತ್ ಅಂತ ಹೇಳಿ ತುಂಬ್ರಿ ಹೈಯೆಸ್ಟ್ ಸೆಕೆಂಡ್ ಇಯರ್ ಇದ್ರಿ ಸೆಕೆಂಡ್ ಇಯರ್ ಡಿಗ್ರಿ ಆಗಿತ್ತು ಅಂತಂದ್ರೆ ಡಿಗ್ರಿ ತುಂಬ್ರಿ ಓಕೆ ಆಮೇಲೆ ನಿಮ್ದು ಇದು ಕ್ವಾಲಿಫಿಕೇಶನ್ ಟೆಂತ್ ಅಂತ ಹೇಳಿ ತುಂಬಬೇಕು ಇಲ್ಲಿ ಟೆಂತ್ ಅಂತ ಹೇಳಿ ತುಂಬಿದ್ಮೇಲೆ ಇಲ್ಲಿ ಸ್ಟೇಟಸ್ ಪಾಸ್ ಅಂತ ಬರ್ತೈತಿ ಯಾವಾಗ ನೀವು ಪಾಸ್ ಆಗಿರಿ ಟೆಂತ್ ಯಾವ ರಾಜ್ಯ ಯಾವ ಬೋರ್ಡ್ ಇದೆ ರೋಲ್ ನಂಬರ್ ಇಲ್ಲಿ ಎಲ್ಲ ಬರ್ತೈತಿ ಆಮೇಲೆ ಪರ್ಸೆಂಟೇಜ್ ಎಷ್ಟಾಗಿತ್ತು ಅನ್ನೋದನ್ನ ಇಲ್ಲಿ ತುಂಬಬೇಕು ನಿಮ್ಮ ಟೆಂತ್ ಅಲ್ಲಿ ನೆಕ್ಸ್ಟ್ ಇಪ್ಪತ್ತೇಳನೇ ನಂಬರ್ ನೋಡಿ ಡೂ ಯು ವಾಂಟ್ ಟು ಮೇಕ್ ಯುವರ್ ಪರ್ಸ್ನಲ್ ಇನ್ಫಾರ್ಮೇಶನ್ ಸೊ ಇದನ್ನ ಎಸ್ ಅಂತ ಅಂತೇಳಿ ಮಾಡಿರಿ ಏನಂತಂದರೆ ಒಂದು ಇಪ್ಪತ್ತೇಳನೇದು ನಿಮಗೆ ಮುಂದೆ ನಿಮಗೆ ಮುಂದೆ ಈಗ ನೀವು ಈ ಒಂದು ಎಸ್ ಎಸ್ ಸಿ ಜಿ ಡಿ ದಲ್ಲಿ ನಿಮಗೆ ಏನು ನೌಕರಿ ಸಿಗಲಿಲ್ಲಪ್ಪ ಸಿಗಲಿಲ್ಲ ಅಂತಂದರೆ ಯಾವುದಾದ್ರೂ ನಿಮಗೆ ನಾವು ಪ್ರೈವೇಟ್ ಇರ್ತಕ್ಕಂಥದ್ದು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಇರುವ ಒಂದು ಯಾವುದು ಪ್ರೈವೇಟ್ ಜಾಬನ್ನು ನಿಮಗೆ ಕೊಡ್ತೇವೆ ಅಂಥೇಳಿ ಇಲ್ಲಿ ಹೇಳ್ತಾರವರು ಸೊ ಹಾಗಾಗಿ ಇದನ್ನು ಎಸ್ ಸಂತೆ ಮಾಡ್ರಿ ಕೊಟ್ಟು ಕೊಡ್ಬೋದು ಅಂತಂದರೆ ಇಲ್ಲ ಇಪ್ಪತ್ತೆಂಟನೇ ನಂಬರ್ಗೆ ಏನು ಬರ್ತೈತಿ ಆಲ್ರೆಡಿ ನೀವು ಎಲ್ಲ ತುಂಬಿರ್ತೀರಿ ಇಲ್ಲಿ ಡಿಟೇಲ್ ಆಗಿ ಪರ್ಮನೆಂಟ್ ಅಡ್ರೆಸ್ಸು ಸೊ ಅದು ಇರ್ತಕ್ಕಂಥದ್ದು ಇರ್ತೈತಿ ಮೇಲೆ ಇಲ್ಲಿ ಫೋಟೋ ಇರ್ತಕ್ಕಂಥದ್ದು ನೀವು ಅಪ್ಲೋಡ್ ಮಾಡಬೇಕು ಫೋಟೋ ಸೈಜ್ ಇಪ್ಪತ್ತು ಕೆಬಿದಿಂದ ಐವತ್ತು ಕೆ ಬಿ ಒಳಗಿರಬೇಕು ಆಮೇಲೆ ಸಿಗ್ನೇಚರ್ ಅದು ಹತ್ತು ಕೆಬಿದಿಂದ ಇಪ್ಪತ್ತು ಕೆ ಬಿ ಒಳಗಡೆ ಇರಬೇಕು ಫೋಟೋ ಇರ್ತಕ್ಕಂಥದ್ದು ಫುಲ್ ಬರಲಿ ಓಕೆ ಆಮೇಲೆ ಯಾವುದೇ ಚಸ್ಮ ಹಾಕೊಂಡಿದ್ದು ಆ ರೀತಿ ಈ ರೀತಿ ಏನು ಇರಬಾರ್ದು ಫುಲ್ ಇರ್ತಕ್ಕಂಥದ್ದು ಫೋಟೋ ಬರ್ಲಿ ರೀತಿ ವೈಟ್ ಹಾಳಿ ಒಳಗೆ ಸಿಗ್ನೇಚರ್ ಮಾಡಿದ್ದು ಇರಲಿ ಆಮೇಲೆ ಮೂವತ್ತನೇ ಆಪ್ಷನ್ ಬಹಳ ಇಂಪಾರ್ಟೆಂಟ್ ಇದೆ ನೋಡ್ರಿ ಇಲ್ಲಿ ಇಲ್ಲಿ ಏನು ಅಂತಂದ್ರೆ ಈ ಒಂದು ಫೋಟೋ ಇರ್ತಕ್ಕಂಥದ್ದು ಇಪ್ಪತ್ನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರು ನಂತರ ತಕ್ಕೊಂಡಿದ್ಯಾ ಅಂತ ಕೇಳಿದ್ದಾರೆ ಸೊ ಅದು ಎಸ್ ಅಂತ ಮಾಡ್ಬೇಕಿದ್ದು ಬಹಳ ಇಂಪಾರ್ಟೆಂಟ್ ಇಲ್ಲಿ ನೀವು ಅಪ್ಪಿ ತಪ್ಪಿ ನೋ ಅಂತ ಹೊಡೆದ್ರೆ ಅಂತಂದ್ರೆ ಆಟೋಮೆಟಿಕ್ ನಿಮ್ಮ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ಬಿಡ್ತೈತಿ ಮುಗುದ್ ಹೋತ್ ಕತಿ ಅಂತ ಅದ್ರ ಸಲುವಾಗಿ ಸರ ಸರಿಯಾಗಿ ಹಾಕ್ರಿ ಇಲ್ಲಿ ಎಸ್ ಅಂತೇಳಿ ಇಲ್ಲಿ ಎಸ್ ಇರ್ತಕ್ಕಂಥದ್ದು ಆಗ್ಬೇಕು ಸೊ ಇದಾದ್ಮೇಲೆ ಇಲ್ಲಿ ಚೆಕ್ ಮಾರ್ಕ್ ಇರ್ತಕ್ಕಂಥದ್ದು ಮಾಡ್ರಿ ಆಮೇಲೆ ಇಲ್ಲಿ ಏನ್ ಕ್ಯಾಪ್ಚರ್ ಇರ್ತೈತಿ ಕ್ಯಾಪ್ಚರ್ ಇಲ್ಲಿ ತುಂಬ್ರಿ ಒಂದ್ಸಲ ಪ್ರಿವ್ಯೂ ನೋಡ್ರಿ ಎಲ್ಲ ತುಂಬಿದ್ ಕರೆಕ್ಟ್ ಇದೆಯೋ ಇಲ್ಲೋ ಕರೆಕ್ಟ್ ಇತ್ತು ಅಂತಂದ್ರೆ ಏನ್ ಮಾಡ್ಬೇಕು ಅದನ್ನ ಸಬ್ಮಿಟ್ ಇರ್ತಕ್ಕಂಥದ್ದು ಮಾಡ್ಬೇಕು ಫೋಟೋಸ್ ನೋಡ್ರಿ ಅಕ್ಸೆಪ್ಟ್ ಫೋಟೋ ಹೆಂಗಿರ್ಬೇಕು ಅಂತಂದ್ರೆ ಸೊ ಇದು ಫುಲ್ ಇರ್ತಕ್ಕಂಥದ್ದು ಈ ರೀತಿ ಇಲ್ಲಿ ಇರ್ತೈತಿ ಆಮೇಲೆ ಈ ಫೋಟೋದ ಫೋಟೋ ಇರ್ತಕ್ಕಂಥದ್ದು ಫುಲ್ ಇದು ಫುಲ್ ಇರ್ಬೇಕು ಒಂದೊಂದು ಇರ್ತೈತೆ ಅಂದ್ರೆ ಪೂರ್ತಿ ಇಷ್ಟು ಸ್ಪೇಸ್ ಇರ್ತೈತಿ ಇಷ್ಟು ಜಾಗ ಇರ್ತೈತಿ ಓನ್ಲಿ ಇಷ್ಟ ಫೋಟೋ ಬಂದಿರ್ತೈತಿ ಅವ್ರಿ ಇಷ್ಟೆಲ್ಲಾ ಜಾಗ ಖಾಲಿ ಇರ್ತೈತಿ ಸೊ ಅದು ತಪ್ಪಾಗ್ತೈತಿ ಇಲ್ಲಿ ಅದ್ರ ಸಲುವಾಗಿ ಏನ್ ಮಾಡ್ರಿ ಇಲ್ಲಿ ನೀವು ಫೋಟೋಅನ್ನ ಕರೆಕ್ಟ್ ಆಗಿ ಇಲ್ಲಿ ನಮ್ಮದು ಮಾಡಿ ಆಮೇಲೆ ಈ ರೀತಿ ಬ್ಲರ್ ಇರುವಂತದ್ದು ನಡೆಯಂಗಿಲ್ಲ ಈ ರೀತಿ ಬರೇ ಮುಖ ಅಟ್ಟ ಕಾಣಕ್ ಟೋಪಿಗೆ ಹಾಕಿದ್ದು ಇವೆಲ್ಲ ರಿಜೆಕ್ಟ್ ಆಗ್ತಾವ ಈ ರೀತಿ ಬ್ಲರ್ ಈ ರೀತಿ ಕಾಣದೇ ಇರುವಂಥದ್ದು ಈ ರೀತಿ ಇವೆಲ್ಲ ಉಲ್ಟಾ ಹಾಕಿರ್ತಾರೆ ಒಬ್ಬೊಬ್ರು ಇದು ರಿಜೆಕ್ಟ್ ಆಗ್ತೈತಿ ಇಲ್ಲಿ ನೋಡಿ ಬ್ಲ್ಯಾಕ್ ಬಂದಿರ್ತಕ್ಕಂಥದ್ದು ಆಮೇಲೆ ಚಶ್ಮಾ ಹಾಕಿರೋದು ಇದು ಕೂಡ ರಿಜೆಕ್ಟ್ ಆಗ್ತೈತಿ ಒಂದ್ ಸೈಡ್ ಒಂದ ಕಿವಿ ಕಾಣಕತೈತಿ ಒಂದ್ ಕಿವಿ ಕಾಣಾಕತಿಲ್ಲ ನೋಡ್ರಿ ಇಷ್ಟು ಜಾಗ ಐತಿ ಬರೀ ಇಷ್ಟ ಫೋಟೋ ಇದೆ ಇದು ಹೋಗ್ತತಿ ಚಸ್ಮಾ ಇದು ಹೋಗ್ತತಿ ಸೊ ಹೀಗೆ ಏನಾಗ್ತೈತಿ ರಿಜೆಕ್ಟ್ ಇರ್ತಕ್ಕಂಥದ್ದು ಅಪ್ಲಿಕೇಶನ್ಸ್ ಆಗ್ತವೆ ಆಮೇಲೆ ಡೇಟ್ ಇರ್ತಕ್ಕಂಥದ್ದು ಇಲ್ಲಿ ಅಲ್ಲಿಯೂ ಮೆನ್ಷನ್ ಮಾಡಿಲ್ಲ ಅವರು ಸೊ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಕರೆಕ್ಟ್ ಆಗಿ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಅನ್ನ ತುಂಬ್ರಿ ಓಕೆ ನೀವು ಆ ಕಂಪ್ಯೂಟರ್ ಸೆಂಟರ್ದವ್ರಿಗೆ ಹೇಳಿದ್ರಿ ಅಂತಂದ್ರೆ ಅಪ್ಲಿಕೇಶನ್ ತುಂಬಲಿಕ್ಕೆ ಒಂದು ಸ್ವಲ್ಪ ನೀವು ಕೂಡ ಅಲ್ಲಿ ತುಂಬಿ ಪ್ರಿವ್ಯೂ ನೋಡಿದ ಮೇಲೆನೇ ಸಬ್ಮಿಟ್ ಮಾಡಿರಿ ಇಲ್ಲಾಂತಂದ್ರೆ ಅವ್ರಿಗೆ ನೀವು ಕೊಟ್ಟು ಬಿಡ್ತೀರಿ ಅವರು ಏನಪ್ಪ ಅಂತಂದ್ರೆ ಹೆಂಗೆ ಬೇಕಾದಂಗೆ ತುಂಬಿಡ್ತಾರು ಸೊ ನಿಮ್ದೇ ಲಾಸ್ ಆಗೋದು ಅದರ ಸಲುವಾಗಿ ಕೇರ್ಫುಲ್ಲಾಗಿ ಅಪ್ಲಿಕೇಶನನ್ನು ತುಂಬ್ರಿ ರಿಜೆಕ್ಟ್ ಆಗದೆ ಹಾಗೆ ಅಪ್ಲಿಕೇಶನ್ ಇರ್ತಕ್ಕಂಥದ್ದು ತುಂಬಬೇಕು ಓಕೆನಾ ಸೊ ಇದು ಅಪ್ಲಿಕೇಶನ್ ತುಂಬೋದು ಆಮೇಲೆ ಪ್ರಿಫರೆನ್ಸ್ ಇರ್ತಕ್ಕಂಥದ್ದು ಕೊಡೋದ್ರ ಬಗ್ಗೆ ಒಂದು ಮಾಹಿತಿ ಓಕೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ನೀವು ಏನು ಮಾಡಬಹುದು ಲೈಕ್ ಮಾಡಬಹುದು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಬಹುದು ರಿಜೆಕ್ಟ್ ಆಗದೆ ಹಾಗೆ ಅಪ್ಲಿಕೇಶನ್ ನೋಡಿಕೊಳ್ಳಿ ಯಾರು ಎಸ್ ಎಸ್ ಸಿ ಜಿ ಡಿಗೆ ತಯಾರಿ ನಡೆಸ್ತಾ ಇದ್ದೀರಾ ಅವರು ಕ್ರಾಂತಿವೀರ ಬ್ಯಾಚ್ಗೆ ಸೇರ್ಕೋಬಹುದು ನಮ್ಮ ಇ ಜಿ ಕ್ಲಾಸಸ್ ಕರ್ನಾಟಕ ಆ್ಯಪ್ದಲ್ಲಿ ಅವೈಲೇಬಲ್ ಇದೆ ಆ ಆ್ಯಪ್ ದ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಅಲ್ಲಿ ಹೋಗಿ ಬೇಗನೆ ಜಾಯಿನ್ ಆಗ್ರಿ ನಿಮ್ಮ ತಯಾರಿಯನ್ನು ಭರ್ಜರಿಂದ ನಡೆಸ್ರಿ ಈ ಬ್ಯಾಚ್ ನಾನು ಗ್ಯಾರಂಟಿ ಕೊಡಬಲ್ಲೆ ನೂರು ಪ್ಲಸ್ ಮಾರ್ಕ್ಸ್ ಗಳನ್ನ ನೀವು ಖಂಡಿತ ಪಡೆದ ಪಡಿತೀರಾ ಇದನ್ನ ಅಪ್ ಮಾಡಿದ್ರೆ ಓಕೆ ಖಂಡಿತ ಈ ಸಲ ಜಾಬ್ ಆಗೇ ಆಗ್ತೈತಿ ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ ಗಳಿಗೆ ಆಮೇಲೆ ಎಲ್ಲರಿಗೂ ಧನ್ಯವಾದಗಳು ಸ್ಟಡಿ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ